ಸ್ನೇಹಿತರೆ, ತನ್ನ ವಯಸ್ಸೇ ಎಷ್ಟಾಯಿತೆಂದು ತಿಳಿಯದಂತಹ ಮುಗ್ಧ ಮನಸ್ಸಿನ ಈ ಮಹಿಳೆಯನ್ನು ಮೈಸೂರಿನ ನಂಜುಮಳಿಗೆಯಲ್ಲಿ ನೀವು ಸದಾ ಕಾಣ್ತಾ ಇರ್ತೀರ. ರಸ್ತೆ ಬದಿಯಲ್ಲಿ ಈ ರೀತಿಯಾಗಿ ಬಿದಿರಿನಿಂದ ಸುಂದರವಾದ ಬುಟ್ಟಿಯನ್ನು ಹೆಣೆಯುತ್ತಾ ಕುಳಿತುಕೊಂಡಿರುತ್ತಾರೆ. ಇವರಿಗೆ ತನ್ನ ವಯಸ್ಸೇ ಗೊತ್ತಿಲ್ಲ. ಆದರೂ ಈ ಕಾಯಕವನ್ನು ಬಾಲ್ಯದಿಂದ ಕಲಿತು ಇವುಗಳನ್ನು ಮಾಡಿ ತನ್ನ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿ ಇವರ ಮುಗ್ಧ ಮಾತುಗಳು ಹೇಗಿವೆ ಎಂದು ನೋಡಿ. ನಾನು ಕಣ್ಕಾಣ್ದಿಲ್ಲ, ಕಣ್ಣೆಲ್ಲ ಅದಕ್ಕಾಗಿ ಹೇಳಿದ. ಅಲ್ಲ, ಎಷ್ಟು ಹೇಳ್ತೀರಿ ನೀವು ಇದಕ್ಕೆ? ಈಗ ನಾನೇ ಕಣ್ಣೆಲ್ಲ ಉದುರ್ಕೊಂಡಿನಿ, ನೀವು ಕೊಟ್ಟಷ್ಟು ಇಸ್ಕೊತೀನಿ. ಅರ್ಧ ಗಂಟೆಯೊಳಗೆ ಈ ರೀತಿಯಾದ ಸುಂದರವಾದ ಬುಟ್ಟಿಯನ್ನ, ಈ ಬಿದಿರನ್ನ ತೆಳ್ಳಗೆ ಸಿಗಿತು, ಅದರಿಂದ ನೇಯೋದು ಹೇಗೆ ಅಂತ ನೋಡೋಣ. ಬನ್ನಿ ನೋಡಿ, ಬಿದಿರನ್ನು ತೆಳುವಾಗಿ ಸಿಪ್ಪೆಯನ್ನು ತೆಗೆದಂತೆ ತೆಳ್ಳಗೆ ತೆಗೆದುಕೊಂಡು ಅವುಗಳನ್ನು ಸುತ್ತೋಕೆ ತೆಳ್ಳಗಿನ ಬಳ್ಳಿಯಂತೆ ಈ ರೀತಿಯಾಗಿ ಕಡ್ಡಿಗಳನ್ನು ತಯಾರು ಮಾಡ್ಕೋಬೇಕು. ಮತ್ತು ಅವುಗಳನ್ನು ಶುರು ಮಾಡೋಕ್ಕೆ ನೋಡಿ, ಸ್ವಲ್ಪ ಅಗಲವಾದ ಪಟ್ಟಿಗಳನ್ನು ಈ ರೀತಿಯಾಗಿ ಸುತ್ತಲೂ ಇಟ್ಟುಕೊಂಡು ಅವುಗಳಿಗೆ ಈ ತೆಳ್ಳಗಿನ ಈ ಕಡ್ಡಿಯಿಂದ ಈ ರೀತಿಯಾಗಿ ಸುತ್ತುತ್ತಾ ಹೋಗಬೇಕು. ನಾನು ನೋಡು ನೋಡುತ್ತಿದ್ದಂತೆಯೇ ಸುಂದರವಾದ ಬುಟ್ಟಿಯನ್ನು ಹೆಣೆದು ತೋರಿಸುವ ಚಾಕಚಕ್ಯತೆ ಈ ಮಹಿಳೆಯಲ್ಲಿ ಇತ್ತು. ಈ ಮಹಿಳೆಯ ಹೆಸರು ಗೋಪಮ್ಮ ಎಂದು ಹೇಳಿದರು. ಇಂತಹ ಸುಂದರವಾದ ಕಲಾಕೃತಿಯನ್ನು ಮಾಡುವ ಕಲೆಯನ್ನು ನಾವು ಕಲಿತುಕೊಂಡರೆ ಸುಲಭವಾಗಿಯೂ ಇರುತ್ತೆ. ನೋಡಿ ಈ ರೀತಿಯಾಗಿ ಎರಡು ಕಡ್ಡಿಗಳನ್ನು ಹೆಣೆಯುತ್ತಾ ಹೋಗಬೇಕು. ಈ ವಿಡಿಯೋದಲ್ಲಿ ಪ್ರತಿಯೊಂದು ಹಂತವನ್ನು ನಾನು ತೋರಿಸ್ತಾ ಇದ್ದೀನಿ. ಮಧ್ಯೆ ಈ ಕಡ್ಡಿಯು ಮುರಿದರೆ ಯಾವ ರೀತಿ ಜೋಡಣೆ ಮಾಡಬೇಕು, ಕಡ್ಡಿಯನ್ನು ಉದ್ದವಾಗಿ ಮಾಡೋಕ್ಕೆ ಹೇಗೆ ಜೋಡಿಸಬೇಕು ಇತ್ಯಾದಿಗಳೆಲ್ಲವೂ ಈ ವಿಡಿಯೋದಲ್ಲಿ ಇವೆ. ನೋಡ್ತಾ ಇರಿ. ಇವುಗಳನ್ನು ಮಾಡ್ತಾ ಇರುವಾಗ ನಾವು ಒದ್ದೆ ಕೈಯನ್ನು ಮಾಡಿಕೊಂಡು ಮಾಡ್ತಾ ಇದ್ದರೆ ಕೈಗೂ ನೋವಾಗೋದಿಲ್ಲ. ಮತ್ತು ಈ ಬಿದಿರಿನ ಪಟ್ಟಿಯು ಮೆತ್ತಗಾಗಿ ನಾವು ಹೇಳಿದ ರೀತಿಯಲ್ಲಿ ಬಗ್ಗಿಸೋಕೆ ಬರುತ್ತೆ. ಪ್ರತಿಯೊಂದು ಹಂತವನ್ನು ನಾನು ವಿಡಿಯೋ ಮಾಡಿದ್ದೀನಿ. ಕೊನೆಯವರೆಗೂ ತಪ್ಪದೇ ನೋಡಿದರೆ ಈ ಬುಟ್ಟಿಯನ್ನು ಸುಲಭವಾಗಿ ನೀವು ಹೆಣೆಯೋಕೆ ಪ್ರಯತ್ನ ಮಾಡಬಹುದು. ನೋಡ್ತಾ ಇರಿ. ಆ ಕಡೆ ಬಗ್ಸ್ಕೋಬೇಕು ಅಲ್ಲ. ನಮ್ಮೊಂದು 50 ಕಡ್ಡಿ ಕೊಡಿ. ಎಷ್ಟಾಗ್ತದೆ 50 ಕಡ್ಡಿಗೆ? ಅವ್ನು ಬರ್ಬೇಕಾ, ನಾವು ಹೋಗ್ಬೇಕಲ್ಲ ಮನೆಗೆ. ಅಲ್ಲೋ, ನಮ್ದು ದೂರ ಹೋಗಂದಲ್ಲ. ನಾನು ಮಾತು ತೋರ್ಸು ಅಂದೆ ಅಡ್ಡಿಲ್ಲ ಅಂದು. ಅದೇ ಇವಳ 3 ಕಡ್ಡಿ ಕೊಡಂದ್ರೆ ಮಗು ಬರೋಬೇಡ. ಅವಳು ಅವಳು ಕಡ್ಡಿ ತಂದಿಲ್ಲ ಅಣ್ಣ, ತಲ್ಲ ಅವಳು ಕಡ್ಡಿ. Mm-hmm.
ನಿಮ್ಮ ಮುಖ ತೋರಿಸಿ ಒಂದಸಲ ನಿಮ್ಮ ಹೆಸರು ಎಂತದು ಓಪಮ್ಮ ಓಪಮ್ಮ ವರ್ಷ ಎಷ್ಟು ನಿಮಗೆ ಗೊತ್ತಿಲ್ಲಮ್ಮ 85 ಆ ಅಲ್ಲ ಈ ವರ್ಷಕ್ಕೆ ಮಾಡ್ತಿರಲ್ಲ ಎಲ್ಲ ನಿಮ್ಮ ನೋಡ್ಕೊಂಡು ಹೇಳ್ತಾರೆ ಇಷ್ಟು ಗಟ್ಟಿ ಇಟ್ಕೊಂಡು ಮಾಡ್ತಿರಲ್ಲ ನಮಗೆ ಬೇಕಾದ ಅಳತೆಯ ಬುಟ್ಟಿಗಳನ್ನು ತಯಾರಿಸಿಕೊಂಡು ಕೊನೆಯಲ್ಲಿ ಈ ರೀತಿಯಾಗಿ ಈ ಪಟ್ಟಿಗಳನ್ನು ಇದರ ಒಳಗಡೆ ಮಡಚಿ ಸಿಕ್ಕಿಸಬೇಕು ಹೀಗೆ ಮಾಡೋದರಿಂದ ನೇಯ್ಗೆಯು ಬಿಚ್ಚುವುದಿಲ್ಲ ಜೊತೆಗೆ ನೋಡೋಕೆ ಸುಂದರವಾಗಿ ಕಾಣುತ್ತೆ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಆಕೃತಿಯಲ್ಲಿ ಈ ಬುಟ್ಟಿಗಳನ್ನು ನೇಯ್ದುಕೊಳ್ಳಬಹುದು ಇಡ್ಲಿ ಮಾಡೋಕೆ ಚಿಬ್ಲು ಅಥವಾ ಶಿಬ್ಲನ್ನು ಸ್ವಲ್ಪ ಪುಟ್ಟದಾಗಿ ಮಾಡಿ ನೇಯ್ದುಕೊಳ್ಳಬಹುದು ಆ ಶಿಬ್ಲು ಯಾವ ರೀತಿ ಇರುತ್ತೆ ಅದರಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ನೈಸರ್ಗಿಕವಾಗಿ ಸಿಗುವ ಬಿದಿರಿನ ಕಡ್ಡಿಗಳಿಂದ ಬುಟ್ಟಿಯನ್ನು ಹೆಣೆದು ಉಪಯೋಗಿಸುವುದರಿಂದ ಖುಷಿಯ ಜೊತೆಗೆ ಆರೋಗ್ಯಕರವಾಗಿಯೂ ಇರುತ್ತೆ ಈ ಇಳಿ ವಯಸ್ಸಿನಲ್ಲೂ ಸಾಂಪ್ರದಾಯಿಕ ಈ ಬಿದಿರಿನ ಕಲೆಯನ್ನು ಉಳಿಸಿ ಬೆಳೆಸುವ ಈ ಗೋಪಮ್ಮನ ಕಲೆಯು ತಮಗೆ ಇಷ್ಟವಾದರೆ ಇವರಿಗೆ ಪ್ರೋತ್ಸಾಹ ಕೊಡುವುದರ ಮೂಲಕ ನಾವು ಒಂದು ಲೈಕ್ ಒತ್ತೋಣ ಇಷ್ಟ ಮಿತ್ರರಿಗೆ ಶೇರ್ ಮಾಡೋಣ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಗೋಪಮ್ಮನಿಗೆ ಶುಭ ವಂದನೆಗಳು